ಹಲೋ ಹಾಯ್, ವೆಲ್ಕಮ್ ಟು ಕ್ಯಾಂಡಿಸ್ಟ್ ಯೂಟ್ಯೂಬ್ ಚಾನಲ್. ಸೊ ನಾನು ಸಾಗರ್. ಪ್ರೀವಿಯಸ್ ಸೆಕ್ಷನನ್ನು ನಾವೇನು ನೋಡಿದ್ವಿ ಅಂದರೆ ಹೇಗೆ ಟ್ರಾನ್ಸ್ಫಾರ್ಮೇಷನ್ಸ್ನ ಅಪ್ಲೈ ಮಾಡೋದು, ಆ್ಯನಿಮೇಷನ್ಸ್ನ ಹೇಗೆ ಅಪ್ಲೈ ಮಾಡೋದು ಅಂತ ನೋಡ್ತಾ ಬಂದಿದ್ವಿ ಅಲ್ವಾ. ಅಗೇನ್ ಈ ಸೆಕ್ಷನ್ನ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಶೇಪ್ಸ್ನೆಲ್ಲ ಹೇಗೆ ಇನ್ಸರ್ಟ್ ಮಾಡ್ಕೊಳ್ಳೋದು ಅಂತ ನೋಡ್ತಾ ಬರೋಣ. ಫಸ್ಟು ಓಮಗೆ ಬರೋಣ. ಓಮಗೆ ಬಂದೊಂದು ಟೈಟಲ್ ಆ್ಯಂಡ್ ಕಂಟೆಂಟ್ಸ್ ಸ್ಲೈಡ್ನ ತೊಗೊಳ್ಳೋಣ. ಟೈಟಲ್ ಆ್ಯಂಡ್ ಕಂಟೆಂಟ್ಸ್ ಸ್ಲೈಡ್ನ ತೊಗೊಂಡಿದ ತಕ್ಷಣ ಇಲ್ಲಿ ಆಲ್ರೆಡಿ ನಿಮ್ಗೆ ಆಲ್ರೆಡಿ ಗೊತ್ತು ಟೆಕ್ಸ್ಟ್ ಹೆಡ್ಡರ್ನ ಬಳ್ಕೊಬೇಕು. ಆ್ಯಂಡ್ ಇಲ್ಲಿ ನೋಡಿ, ಇನ್ಸರ್ಟ್ ಟೇಬಲ್ ಅಂತ ಇದೆ, ಇನ್ಸರ್ಟ್ ಚಾರ್ಟ್ ಅಂತ ಇದೆ, ಇನ್ಸರ್ಟ್ ಸ್ಮಾರ್ಟ್ ಆರ್ಟ್ ಅಂತ ಇದೆ, ಪಿಕ್ಚರ್ ಕ್ಲಿಪ್ ಆರ್ಟ್ ಆ್ಯಂಡ್ ಇನ್ಸರ್ಟ್ ಮೂವಿ ಕ್ಲಿಪ್ ಅಂತ ಇದೆ. ಸೊ ಫಸ್ಟು ಬಂದು ನಾವು ಪಿಕ್ಚರ್ನ ಹೇಗೆ ಇನ್ಸರ್ಟ್ ಮಾಡ್ಕೋಬೇಕು ಅಂತ ನೋಡೋಣ. ಇಲ್ಲಿ ಓಪನ್ ಆಗಿದ ತಕ್ಷಣ ಆಟೋಮೆಟಿಕ್ಲಿ ನಮಗೆ ಯಾವ ಪಿಕ್ಚರ್ ಇದೆ ಅಂತ ಓಪನ್ ಆಗುತ್ತೆ. ನಾವು ಎಮ್ ಎಸ್ ವರ್ಡಲ್ಲೆಲ್ಲ ಏನು ನೋಡ್ತಾ ಇದ್ವಿ ಅಂದರೆ ಇನ್ಸರ್ಟಿಗೆ ಬರಬೇಕು, ಇನ್ಸರ್ಟಿಗೆ ಬಂದರೆ ಪಿಕ್ಚರ್ನ ತೊಗೋಬೇಕಿದ್ದು. ಹೀಗೂ ಮಾಡ್ಬೋದು, ಅವ್ರು ಹೀಗೂ ಮಾಡ್ಬೋದು. ಹೀಗೆ ಬಂದು ಜಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟರೆ ನಮಗೆ ಒಂದು ಪಿಕ್ಚರ್ ಕೂಡ ಇನ್ಸರ್ಟ್ ಆಗುತ್ತೆ. ಲೈಕ್ ದಿಸ್, ಈ ಥರ ಏನು ಮಾಡ್ಬೋದು, ಒಂದು ಪಿಕ್ಚರ್ನ ಇನ್ಸರ್ಟ್ ಮಾಡ್ಕೊಬೋದು. ಪಿಕ್ಚರ್ಗೂ ನಾನು ಏನು ಮಾಡ್ಬೋದು ಅಂದರೆ ಆ್ಯನಿಮೇಷನ್ಸ್ನ ಅಪ್ಲೈ ಮಾಡ್ಕೊಬೋದು. ಆ್ಯನಿಮೇಷನ್ಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಲ್ಲ, ಟೆಕ್ಸ್ಟ್ಗೆ ಮಾತ್ರ ಅಪ್ಲೈ ಮಾಡೋದಂತ ಹೇಳಿದ್ದೀನಿ. ನಾನು ಇಲ್ಲಿ ನೋಡಿ, ನಾನು ಈ ಥರ ಪಿಕ್ಚರ್ಗೂ ಕೂಡ ಅಪ್ಲೈ ಮಾಡ್ಕೊತ ಬರ್ಬೋದು. ಲೈಕ್ ದಿಸ್. ಯಾ ಫೈನ್. ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ಇನ್ನು ನಮ್ಮ ಕ್ಯಾಡ್ನೆಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.